ನಮಸ್ಕಾರ, ನೀವು ನೋಡ್ತಾ ಇದ್ರೆ ಯಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ಇವಾಗ ಆಕ್ಚುಲಿ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ ಗೈಸ್. ಏನಂದ್ರೆ ವಾಟ್ಸಪ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಆಗಿದೆ. ಒಂದಷ್ಟು ಜನಕ್ಕೆ ಏನಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ನ ಸೆಂಡ್ ಮಾಡಿದ್ರೆ ಮೆಸೇಜ್ ಹೋಗ್ತಿರ್ಲಿಲ್ಲ. ಬೇಗ ವಿಡಿಯೋಸ್ನ ಎಡಿಟಿಂಗ್ ಮಾಡು, ಅಪ್ಲೋಡ್ ಮಾಡೋಣ. ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಇನ್ಫಾರ್ಮೇಶನ್ ಇರಲಿ. ಒಂದೊಂದು ದಿನ ಇವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇವಾಗ ಆಲ್ರೆಡಿ 3 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಬಟ್ ಏನಂದ್ರೆ ಈ ಒಂದು ಇನ್ಫಾರ್ಮೇಶನ್ ಬೇಗ ತಿಳ್ಸ್ಕೊಂಡ್ಬಿಡ್ಬೇಕು, ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟಿದ್ದೀನಿ. ವಾಟ್ಸಪ್ ಅಲ್ಲಿ ಮೆಸೇಜ್ ನ ಸೆಂಡ್ ಮಾಡ್ತಿದ್ರೆ ನಮ್ಮ ಒಂದು ಇಂಡಿಯಾದಲ್ಲಿ ಏನಾದ್ರೂ ವಾಟ್ಸಪ್ ಬ್ಯಾನ್ ಆಗ್ಬಿಡ್ತಾ ಅಂತ ನಿಮ್ಗೆ ಒಂದಷ್ಟು ಜನಕ್ಕೆ ಡೌಟ್ ಇರ್ಬೋದು. ಬನ್ನಿ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಕ್ಕೋಸ್ಕರ ಶೇರ್ ಆಗ್ತಿಲ್ಲ, ಏನು ಮತ್ತೆ ಯಾಕೆ ಮೆಸೇಜ್ ಸೆಂಡ್ ಆಗ್ತಿಲ್ಲ, ವಿಡಿಯೋಸ್ ಸೆಂಡ್ ಆಗ್ತಿಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಟೆಂಟ್ ಬರ್ತಿರುತ್ತೆ ಗೈಸ್. ಯೂಟ್ಯೂಬ್ ಟಿಪ್ಸ್, ಮತ್ತೆ ಯೂಟ್ಯೂಬ್ ಅಪ್ಡೇಟ್ಸ್, ಮತ್ತೆ ಮೋಟಿವೇಶನ್ ಇಂಥವೆಲ್ಲ ಬರ್ತಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್. ಅದಕ್ಕೋಸ್ಕರ ನಿಮ್ಗೆ ಒಳ್ಳೆ ಒಳ್ಳೆ ಕಂಟೆಂಟ್ ನ ತಿಳ್ಸ್ಕೊಂಡ್ಕೊಡ್ತೀವಿ. ಅದಕ್ಕೋಸ್ಕರ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರೋರಲ್ಲ ಇವತ್ತಿನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಗೈಸ್. ನಿಮ್ ಫ್ರೆಂಡ್ಸ್ಗೆಲ್ಲ ಆಟೋಮೆಟಿಕ್ ಆಗಿ ಇವತ್ತಿನ ಒಂದು ವಿಡಿಯೋ ಶೇರ್ ಆಗುತ್ತೆ. ನೋಡ್ತಿರಲ್ಲ ಇವಾಗ್ಲೂ ಲೈಕ್ ಮಾಡಿ ಗೈಸ್. ಪ್ರಾಬ್ಲಮ್ ಆಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏನಂದ್ರೆ, ಮೊದಲನೇದಾಗಿ ಏನು ಈ ವಾಟ್ಸಪ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಬ್ಯಾನ್ ಆಗಿದೆ ಅಂತ ಅನ್ಕೊಂಡ್ರೆ ಇನ್ಫಾರ್ಮೇಶನ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ, ಸರ್ವರ್ ಕೂಡ ಡೌನ್ ಆಗ್ಬಿಡುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ಗೈಸ್, ಇವಾಗ ರೀಸೆಂಟ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಅವಾಗ ನಮ್ಮ ಫ್ರೆಂಡ್ಸ್ಗೆ ತುಂಬಾ ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ವಿಡಿಯೋಸ್ ನ ಶೇರ್ ಮಾಡೋದು, ಫೋಟೋಸ್ ನ ಶೇರ್ ಮಾಡೋದು ಇಂಥವನ್ನೆಲ್ಲ ಶೇರ್ ಮಾಡ್ತಿರ್ತೀವಿ. ವಾಟ್ಸಪ್ ಅಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಸರ್ವರ್ ಡೌನ್ ಆಗಿದೆ ಗೈಸ್, ಅಷ್ಟೇ. ಇನ್ನೇನು ವಾಟ್ಸಪ್ ಬ್ಯಾನ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಅವಾಗ ನನ್ನೊಂದು ಅಂದ್ರೆ ವಾಟ್ಸಪ್ ಅಕೌಂಟ್ ಅಲ್ಲಿ ನಾನು ಸೆಂಡ್ ಮಾಡಿದೆ, ಯಾಕಂದ್ರೆ ಸೆಂಡ್ ಆಗುತ್ತೆ ಗೈಸ್. ಯಾಕಂದ್ರೆ ನಾನು ವಾಟ್ಸಪ್ ಅಲ್ಲಿ ಫುಲ್ ಡಿಆಕ್ಟಿವೇಟ್, ಅದರಲ್ಲಿ ಶೇರ್ ಆಗ್ಲಿಲ್ಲ ಅಂದ್ರೆ ಇವಾಗ ವಿಡಿಯೋಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ರ, ನಾನು ಯಾವ್ದೇ ರೀತಿ ನಾನು ಮೆಸೇಜ್ ನ ಮಾಡಿದ್ರು ಎಲ್ಲಾನು ರಿಪ್ಲೈ ಆಗುತ್ತೆ. ಯಾಕಂದ್ರೆ ನಾನು ವಾಟ್ಸಪ್ ಅಲ್ಲಿ ಫುಲ್ ಡಿಆಕ್ಟಿವೇಟ್. ಯಾಕಂದ್ರೆ ನೀವು ಒಂದಷ್ಟು ವಾಟ್ಸಪ್ ನ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತಿರ್ತಾರ, ನಿಮ್ ಫ್ರೆಂಡ್ಸ್ಗೆಲ್ಲ ಗುಡ್ ಮಾರ್ನಿಂಗ್ ಇಂಥವನ್ನೆಲ್ಲ ಮೆಸೇಜ್ ನ ಮಾಡ್ತಿರ್ತೀರ. ಗೈಸ್, ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದ್ರೆ ನಮ್ಮ ಒಂದು ವಾಟ್ಸಪ್ ಅಕೌಂಟ್ ಕೂಡ ಬ್ಯಾನ್ ಮಾಡ್ಬೋದು. ಏನೇನೆಲ್ಲ ಒಂದಷ್ಟು ನಿಮ್ಗೇನಾದ್ರು ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದ್ರೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಫೀಚರ್ ಬೇಕಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ಕೊಡ್ತೀನಿ. ಓಕೆನಾ, ನೀವು ಕಮೆಂಟ್ ಮಾಡ್ತು ಅಂದ್ರೆ ಇನ್ಫಾರ್ಮೇಶನ್ ಅಲ್ಲಿ ವಾಟ್ಸಪ್ ನೀವು ಸಿಕ್ಕಾಪಟ್ಟೆ ಅಂತಾನೆ ವಾಟ್ಸಪ್ ಏನಾದ್ರು ಬ್ಯಾನ್ ಆಗ್ಬಿಡ್ತಾ, ನಮ್ಮ ಒಂದು ವಾಟ್ಸಪ್ ಏನಾದ್ರು ಹ್ಯಾಕ್ ಮಾಡ್ಕೊಂಡ್ಬಿಟ್ರ ಅಂತ ನಿಮ್ಗೆ ಒಂದಷ್ಟು ಡೌಟ್ ಇರುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಕೊಡೋಣ ಅನ್ನೋ ಉದ್ದೇಶದಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟಿದ್ದೀನಿ. ಐ ತಿಂಕ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿ ವಾಟ್ಸಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಎಲ್ಲನೂ ಗೊತ್ತಾಯ್ತು. ನನ್ನ ಸರ್ವರ್ ಡೌನ್ ಇದೆ ಅಷ್ಟೇ ಗೈಸ್, ಯಾವುದೇ ರೀತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಇದಿಷ್ಟು ಕತೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ. ಗೈಸ್, ನೋಡ್ತಿರಲ್ಲ ಲೈಕ್ ಮಾಡಿ, ಇಲ್ಲಾಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡಿಗೆ ನಮ್ಮಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಇರಲಿ ಗೈಸ್. ಇದಿಷ್ಟು ಕತೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.